ಇವರೈತ್ರಿ ನಮಸ್ಕಾರ. ಇವತ್ತು ನಾವು ಒಂದು ಹರಿಹಳ್ಳಿ ವಿಲೇಜಲ್ಲಿ ಇದ್ದೀವಿ. ವೈಟಲ್ ಪ್ಲಾಂಟ್ ಪ್ರಾಡಕ್ಟಲ್ಲಿ ಹರಿಹಳ್ಳಿ ವಿಲೇಜು, ಆಲೂರು ತಾಲೂಕು, ಹಾಸನ ಡಿಸ್ಟಿಕ್ಕು. ಇವತ್ತು ಜೊತೆ ನಮ್ಮ ಜೊತೆ 9 ನಾಗರಿಕರಲ್ಲಿ ಟ್ರಾವೆಲ್ ಮಾಡ್ತಾರೆ. ತುಂಬ ಜನ ನೋಡ್ತಾ ಇರ್ತಾರೆ, ನಾನಂತೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಎಲ್ಲ ಹೋಗಿ 9 ಗ್ರಹಗಳು ಸುತ್ತ ಇರ್ತಾರೆ ಅಲ್ಲಿ ಕಲ್ಲಿದ್ರಲ್ಲಿ. ಅದು ಏನು ವರ ಕೊಡುತ್ತಾ ಇಲ್ವ ಗೊತ್ತಿಲ್ಲ. ಇಲ್ಲಿ ನಮ್ಮ ಜೊತೆ ಈಗ ಒಂದು 5 ಜನ ನಾಗರಿಕರಲ್ಲಿ ಜಾಯ್ನ್ ಆಗಿದ್ದಾರೆ, ಇನ್ನೂ 4 ಜನ ಬರ್ತಾರೆ. ಅವ್ರ ಹತ್ರ ಕೇಳೋಣ, ಒಂದು ಅಗ್ರಿಕಲ್ಚರಲ್ಲಿ ಒಂದು ಕೊಡುಗೆ ಕೊಡಬೇಕಾಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಹಿಂದೂ ಸಂಸ್ಕೃತಿಯಲ್ಲಿ ಪಂಚಭೂತಗಳು, ನೀರು ಇರ್ಬೋದು, ಗಾಳಿ, ಬೆಂಕಿ, ಆಕಾಶ, ಆಮೇಲೆ ಇನ್ನೇನು ಸರ್, ಭೂಮಿ ಎಲ್ಲ ಸರ್, ಎಲ್ಲನೂ ಒಂದು ದೇವತೆ ಥರ ನೋಡ್ತಾಯಿದ್ರು. ಅದೇ ನಾವು ಒಂದು ಅಗ್ರಿಕಲ್ ಪ್ರಾಪರ್ ಎಜುಕೇಟೆಡ್ ಆಗೋಗುತ್ತೆ. ಇವಾಗ ಅವ್ರು ಒಂದು ಗಿಡ ನೀಡಲ್ಲ, ಭೂಮಿಗೆ ಫಲವತ್ತತೆ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ. ಒಂದು ಗೋಗಳು ಸಾಕಿದ್ರೆ ಅದಕ್ಕೊಂದು ಹುಲ್ಲು ಕೊಡ ಹುಲ್ಲು ಕೊಡಲ್ಲ. ಅವ್ರಿಗೆ ಟೋಟಲಾಗಿ ಯಾರಿಗಾರು ಒಂದು ದಾನ ಮಾಡಿರ್ತಾರೋ ಗೊತ್ತಿಲ್ಲ. ಜೀವಮಾನದಲ್ಲಿ 100,000 ರೂಪಾಯಿ ಸುಮ್ಮನೆ ಪ್ರಸಾದ ಕೊಡ್ತಾರೆ ಹೊರತು ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಕಲ್ತಿಲ್ಲ. ಅದ್ರ ಜೊತೆ ಇವತ್ತು ನಮ್ಮ ಜೊತೆ 5 ಜನ ನವಗ್ರಹಗಳಿದ್ದಾರೆ, ಇನ್ನೊಂದು 4 ಜನ ಬರ್ತಾರೆ. ಅವ್ರ ಹತ್ರನೇ ಕೇಳೋಣ. ಈಗ ಒಂದು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಒಂದು ಕೇಳೋಣ, ಇವ್ರಿಗೆ ಒಂದು ಕ್ವಶನ್ ಇರುತ್ತೆ, ಒಂದು ಭೂಮಿನ ಆರ್ಗ್ಯಾನಿಕ್ಕಾಗಿ ಫಲವತ್ತತೆ ಮಾಡೋದು ಹೆಂಗೆ ಅಂತ. ಯಾಕಂದರೆ ಕೆಮಿಕಲ್ ಹೊಡೆದಾಗ ನಿಮಗೆ ಫುಲ್ಲು ಎಲ್ಲ ಹೊಡೆದು ಹೊಡೆದು ಭೂಮಿನೆಲ್ಲವ ತಂದು ಎಲ್ಲ ನೀರಿಗೆ ಹೋಗ್ತಾ ಇರುತ್ತೆ. ಮತ್ತು ಅಲ್ಲಿ ಜಲಚರ ಜೀವಿಗಳು 150 ವೈಲ್ಡ್. ನಾನು ಹೆಂಗೆ ಲಾಸ್ಟ್ ಟೈಮ್ ಕಾರವಾರ ಹೋದಾಗ ಅಲ್ಲಿ ಹೇಳ್ತಾರೆ, ಫಿಶರಿಂಗ್ ಮಾಡಬೇಕು ಅಂದರೆ ಮುಂಚೆ ಲಕ್ಷಾಂತರ ಮೀನುಗಳು ಇದು ಬೀಳ್ತಾ ಇದೆ ಸರ್, ವೈಲ್ಡ್ಗಳು ಬೀಳ್ತಾ ಇದೆ. ಇವಾಗ ಯಾವುದೋ ನಮಗೆ ಫ್ರಾನ್ಸ್ ಎಲ್ಲ ಬೀಳ್ತಾ ಇದೆ. ಇವಾಗ 10 ಮೀನು ಬೀಳಾಗುತ್ತೆ, ಎಲ್ಲ ಹೈಬ್ರಿಡ್ಗೆ ಹೋಗಬೇಕಾಗುತ್ತೆ. ರೀಸನ್ ಕೆಮಿಕಲ್ ಹೊಡೆಯೋದ್ರಿಂದ. ಆದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮು 1987 ಒಂದು VPSR ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಒಂದು ಫ್ರೀಯಾಗಿ ಒಂದು ಎಜುಕೇಷನ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಜನಗಳು ಇನ್ನೂ ಬರಾಗ್ತಾ ಇರಲಿಲ್ಲ, ಸುಮ್ಮನೆ ಮಲ್ಕೊಂಡಿರ್ತಾರೆ. ಆದರೆ ಇವತ್ತು ಒಂದು ಜೊತೆ 9 ನಾಗರಿಕರಲ್ಲಿ 5 ನಾಗರಿಕರು ಜಾಯ್ನ್ ಆಗಿದ್ದಾರೆ ಹಾಸನ ಅಗ್ರಿಕಲ್ಚರ್ ಕಾಲೇಜಿಂದ. ಹಲವಾರು ಡೌಟ್ಗಳು ಇಟ್ಕೊಂಡಿದ್ದಾರೆ. VPSR ಏನೇನು ಕ್ವಶನ್ಸ್ ಕೇಳ್ತಾರೆ ಅವ್ರನ್ನ ಕೇಳೋಣ, ಅವರೇ ಕೇಳ್ಬಿಡಲಿ, ನಾನು ಸೈಲೆಂಟಾಗಿ ನಿಂತ್ಕೋತೀನಿ. ಯಾಕಂದರೆ ಇದ್ರ ಬಗ್ಗೆ ಫುಲ್ ಡಾಕ್ಯುಮೆಂಟ್ರಿ ಮಾಡಿದ್ದೆ. ಆದರೆ ನಮ್ಮ ನಾಗರಿಕರಿಗೆ ಏನೇನು ಡೌಟ್ ಇದೆ, ಏನೇನು ಕೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್, ನೀವೇ ಸಾರ ಹತ್ರ ಕೇಳ್ತಾ ಹೋಗಿ, ಒಬ್ಬೊಬ್ರಿಗೆ ಏನೇನು ಡೌಟ್ ಇದೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ, ನಿಮ್ಮ ಹೆಸರು, ನಿಮ್ಮ ಪರಿಚಯ, ಪ್ಲಸ್ ಕ್ವಶನ್, ಫಸ್ಟ್ ಏನೇನು ಕ್ವಶನ್ಸ್ ಕೇಳಬೇಕಿದ್ರೆ ಅಂತ ಎಲ್ಲ ಹೇಳ್ಬಿಡಿ. ನನ್ನ ಹೆಸರು ಬಿಂದು, ನಾನು ಮಂಡ್ಯದಿಂದ ಬಂದಿದ್ದೀನಿ. ನಾನು ಇವಾಗ ಏನು ಕ್ವಶನ್ ಕೇಳ್ತೀನಿ ಅಂದರೆ, ಇಲ್ಲಿ ಯೂಸ್ ಮಾಡ್ತಾರಲ್ವ ಈ ಕಂಟೆಂಟಲ್ಲೆಲ್ಲ ಏನು ಏನು ಇಂಪಾರ್ಟೆಂಟ್ ಅಂಶಗಳಿದೆ, ಅದನ್ನು ಏನಕ್ಕೆ ಇಲ್ಲಿ ಹಾಕ್ತೀವಿ, ಅದರಿಂದ ಏನು ಯೂಸ್ ಆಗುತ್ತೆ ಅನ್ನೋ ಕ್ವಶನ್ ಕೇಳ್ತೀನಿ. ನನ್ನ ಹೆಸರು ಸುವರ್ಣ ಅಂತ, ನಾನು ರಾಯಚೂರಿಂದ ಬಂದಿರೋದು. ಇಲ್ಲಿ ನನ್ನ ಮುಖ್ಯ ಪ್ರಶ್ನೆ ಅಂದರೆ, ಇವಾಗಿನ ಕಾಲದಲ್ಲಿ ಜಾಸ್ತಿ ರಾಸಾಯನಿಕನ ಬಳಸ್ತಾನೆ ಇದ್ದಾರೆ, ಅವರಿಗೆ ಮಣ್ಣಿನ ಆರೋಗ್ಯಕ್ಕಿಂತ ಜಾಸ್ತಿ ಆದಾಯ ಬರಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ ಎಲ್ಲ ರೈತರುಗಳು. ಆದರೆ VPSR ಇಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಕನ್ಸರ್ನ್ ಇಟ್ಕೊಂಡು ಈ ಥರ ಆರ್ಗ್ಯಾನಿಕ್ಕಾಗಿ ಎಲ್ಲ ಗೊಬ್ಬರನ ತಯಾರಿಸ್ಬಿಟ್ಟು ತಾವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೂ ಉಪಯೋಗ ಆಗಲಿ ಅಂತಲೂ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ನಾವು ಅಗ್ರಿ ಗ್ರಾಜ್ಯುಯೇಟ್ಸ್ ಆಗಿರೋದ್ರಿಂದ, ನಾವು ಅಗ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಯಾವ ರೀತಿ ನಾವು ಮುಂದೆ ಆರ್ಗ್ಯಾನಿಕ್ ಗೊಬ್ಬರನೆಲ್ಲ ತಯಾರು ಮಾಡ್ಬೋದು ಅಂತ ಹೇಳ್ಬಿಟ್ಟು, ಈ ಮೆಥಡ್ಗಳೆಲ್ಲ ಯಾವ ಥರ ಮಾಡ್ತೀರಾ ಅಂತೇಳಿ ಒಂದು ಪ್ರಶ್ನೆನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಸ್ನೇಹ, ನಾನು ಚಾಮರಾಜನಗರ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ಇಲ್ಲಿ ನಾವು ಕೃಷಿ ಕಾಲೇಜ್ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಇಲ್ಲಿ ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳ್ಕೊತಾ ಇದ್ದೀವಿ. ಇಲ್ಲಿ ನಾವು ಗ್ಲೈರಿಸಿಡಿಯನ್ನೇ ಯಾಕೆ ಯೂಸ್ ಮಾಡ್ತೀವಿ, ಇದನ್ನ ಬಿಟ್ಟು ಬೇರೆದನ್ನು ನಾವು ಯಾಕೆ ಗ್ರೀನ್ ಮೆನ್ಯೂರ್ ಆಗಿ ಆಯ್ಕೆ ಮಾಡಲ್ಲ, ಆಯ್ಕೆ ಮಾಡಿದ್ರು ಇದನ್ನು ಯಾಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ನನ್ನ ಹೆಸರು ಭವ್ಯ, ನಾನು ಅರಸೀಕೆರೆಯಿಂದ ಬಂದಿರೋದು. ಸರ್, ಇಲ್ಲಿ ಎಷ್ಟೊಂದು ಪ್ಲಾಟ್ಗಳು ಮಾಡಿದ್ದಾರೆ ಸಾವಯವ ಗೊಬ್ಬರ ತಯಾರಿಸೋದಕ್ಕೆ, ಇದರಲ್ಲಿ ಯಾವ್ದ್ಯಾವ್ದು ಇಂಗ್ರೀಡಿಯೆಂಟ್ಸು ಹಂಗಂದ್ರೆ ತ್ಯಾಜ್ಯಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಮತ್ತು ಎಷ್ಟು ದಿನ ಬಿಡಬೇಕು ಇದನ್ನು, ಆ ಥರ ಕ್ವಶನ್ಸ್ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ರಕ್ಷಿತಾ, ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ನಾವು ಈ ಗೊಬ್ಬರನ ತಯಾರಿಸ್ಬೇಕಂದ್ರೆ ನಾವು ಇದೇ ಮೆಥಡಲ್ಲಿ ಏನಕ್ಕೆ ಮಾಡಬೇಕು, ನಾವು ಬೇರೆ ಇವಾಗ ತೊಟ್ಟಿಲಿ ಹಾಕ್ಬಿಟ್ಟು ಮಾಡ್ಬೋದಲ್ವ, ಇಲ್ಲಾಂತಂದ್ರೆ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಮಾಡ್ಬೋದು. ಅದನ್ನು ಬಟ್ ಇದೇ ಥರ ಇದೇ ಒಂದೊಂದು ಲೇಯರಲ್ಲಿ ಯಾಕೆ ಮಾಡ್ಬೋದು ಅಂತ ಕೇಳಬೇಕು ಅಂತ ಅಂದರು. ಓಕೆ, ನಾವು ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಅವ್ರು ಸಾರ್ ನೋಡ್ತಾ ಇದ್ದೀವಿ, ನಿಮ್ಗೆ ಹೆಚ್ಚು ಕಮ್ಮಿ ಅವ್ರದ್ದಾಯಿತು. ಓಕೆ, ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಸಾರ್ ಹತ್ರ ಹೆಂಗೆ ಮಾಡೋದು, ಏನು ಕೆಮಿಕಲ್ಲು, ಯಾಕೆ ನಿಮ್ಮ ಭೂಮಿ ಫಲವತ್ತತೆ ಇಡ್ತು ಅಂದರೆ ಎಲ್ಲ ಜಲಚರ ಜೀವಿಗಳು ಖುಷಿಯಾಗಿರುತ್ತೆ, ಭೂಮಿನ ಫಲವತ್ತತೆ ಇರುತ್ತೆ, ಮನುಷ್ಯ ಆರೋಗ್ಯನೂ ಆಗಿರುತ್ತಾರೆ, ಎಲ್ಲ ಇರ್ತಾರೆ. ಯಾಕೆ ನಾವೊಂದು ಮಾಡ್ತಾರೆ ಎಡ್ವರ್ಟ್ ಕೆಲಸಕ್ಕೆ, ಯಾಕೆಂದರೆ ಜನಗಳು ಹೇಳ್ತಾರೆ, ನಾನು ಹೇಳ್ತಾ ಇರ್ತೀನಿ ಸುಮ್ಮನೆ, ನಮ್ಮ ನೆಕ್ಸ್ಟು ಇವರೇ ನವಗ್ರಹಗಳನ್ನು ಕಬಡ್ಡಿ. ಯಾಕೆ ಅಲ್ಲಿ ಹೋಗಿ ಸುತ್ತ ಇರ್ತಾರೆ, ಅಲ್ಲಿಗೆ ನೀರು ಹಾಕ್ತಾರೆ, 100,000 ರೂಪಾಯಿ ಖರ್ಚು ಮಾಡ್ತಾರೆ, ಅಲ್ಲಿ ದೇವರಿಗೆ ಪ್ರಸಾದ ಕೊಡ್ತಾ ಇದ್ರೆ ಇಲ್ಲಿ 100,000 ವೈಲ್ಡ್ಗಳು ಬದುಕ್ತಾ ಇರ್ತಾರೆ. ಭೂಮಿಲಿ ಜಲಚರ ಜೀವಿಗಳಿರ್ಬೋದು, ನೀರಲ್ಲಿರ್ಬೋದು, ಕೆಮಿಕಲ್ ಆಯ್ತು ಅಂದರೆ ಎಲ್ಲನೂ ಹೊರಟೋಗ್ತವೆ, ಯಾವುದೋ ಒಂದು ಶಾಶ್ವತ ಆಗಿರಲ್ಲ. ಆದರೆ ಒಂದು ಪ್ರಾಪರ್ ಒಂದು ಎಜುಕೇಟೆಡ್ ಆಗಿ ಈಗ 1,000 ಜನದಲ್ಲಿ ಒಬ್ಬರು ಒಂದು ಪ್ರಾಪರಾಗಿ ಒಂದು ಸಕ್ಸಸ್ ಆಯ್ತಾರೆ, ಅದೇ ಖುಷಿ. ಒಂದೊಂದ್ರ ಬಗ್ಗೆನೂ ಸಾರ್ ಎಕ್ಸ್ಪ್ಲೇಷನ್ ಮಾಡ್ತಾ ಇರ್ತಾರೆ. ಒಂದು ಹಲವಾರು ವಿಚಾರಗಳ ಬಗ್ಗೆ ಒಂದು ಜರ್ನಿ ಮಾಡೋಣ ಇವ್ರ ಹತ್ರವ, ಒಂದು ಆರ್ಗ್ಯಾನಿಕ್ ಫಾರ್ಮಿಗೆ ನೀವು ಬನ್ನಿ, ಕಲೀರಿ, ವೈಟಲ್ ಪ್ಲಾಂಟ್ ಹರಿಹಳ್ಳಿಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.